ರೇಣುಕಾ ಯಲ್ಲಮ್ಮನ ಜಾತ್ರೆ ಪ್ರಯುಕ್ತ ನಾಲತ್ತವಾಡ್ ಪಟ್ಟಣದ ತಳವಾರ್ ಓಣಿಯಲ್ಲಿ ವಿಶೇಷ ಜೋಗತಿಯರಿಂದ ಅಚಿತ್ರ ವಿಚಿತ್ರ ಕುಣಿತ. ನಾಲತ್ತವಾಡ್ ಪಟ್ಟಣದ ತಳವಾರ್ ಓಣಿಯ ಶ್ರೀ ರೇಣುಕಾ ಯಲ್ಲಮ್ಮನ ಜಾತ್ರೆಯ ಪ್ರಯುಕ್ತ ಗುರುವಾರ ರಾತ್ರಿ ವಿಶೇಷ ಇಂಗಳೇಶ್ವರ ಜೋಗತಿಯರಿಂದ ಚೌಡಿಕೆ ಪದಗಳನ್ನು ಹಾಡಿದ್ರು. ದಿನಾಂಕ 24/6/2022 ಶುಕ್ರವಾರ ಮುಂಜಾನೆ 9:30 ಶ್ರೀ ರೇಣುಕಾ ಯಲ್ಲಮ್ಮನ ಕೂಡ ಶ್ರೀ ರೇಣುಕಾ ಯಲ್ಲಮ್ಮನ ಹೊತ್ತುಕೊಂಡು ಕಳಸವನ್ನ ಗಂಗಾಸ್ಥಳಕ್ಕೆ ವಿಶೇಷ ಡೊಳ್ಳು ಹಾಗೂ ಇಂಗಳೇಶ್ವರ ಜೋಗತಿ ಅವರಿಂದ ಮೆರವಣಿಗೆ ಮೂಲಕ ತಲುಪಲಾಯಿತು. ಮರಳಿ ತಳವಾರ್ ಓಣಿಯ ಶ್ರೀ ರೇಣುಕಾ ಯಲ್ಲಮ್ಮನ ಗುಡಿಗೆ ಬಂದು ಅಭಿಷೇಕ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಭಾಗಿಯಾಗಿದ್ದರು. ಯಾತ್ರೆಯನ್ನು ಮಾಡುತ್ತಿದ್ದೆವು. COVID-19 ಬಂದ ಸಂಬಂಧ 2 ವರ್ಷ ಇದು ಬಿಟ್ಟುಬಿಟ್ಟಿದ್ವಿ. ಈ ಸಲ ಮತ್ತೆ ಎಲ್ಲರೂ ಕೂಡಿ ಊರಿನ ಹಿರಿಯರು ಹಾಗೂ ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡಿ ಈ ಸಲ ವಿಕ್ರಮದಿಂದ ಮಾಡಿದ್ದೀವಿ. ಸರ್, ಪ್ರತಿ ವರ್ಷದಂತೆ ನಾವು ಹೋದ ಸರಿ 2015 ಕೋವಿಡ್ ಇರುವುದ ಕಾರಣ ಸಂಕ್ಷಿಪ್ತವಾಗಿ ಮಾಡಿದ್ದು ಜಾತ್ರೆ. ಈ ಸರಿ ಏನಂತ ಎಲ್ಲ ನಮ್ಮ ನಲಪಡದ ದೈವ ಭಕ್ತಾದಿಗಳು ಹಾಗೂ ಮಾಧ್ಯಮದವರು ಬಂದು ಕೇಳಿದಾಗ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ, ಜಾತ್ರೆ ಮಾಡಿರಿ, ಅತಿ ವಿಜೃಂಭಣೆಯಿಂದ ಮಾಡಿರಿ ಅಂದಾಗ ನಾವು ಇಂಡೇಶ್ವರ ಜೋಗತಿಯವರು ಕರೆಸಿ ನಿನ್ನೆ ಚೌಡಿಕೆ ಅಚಿತ್ರ ವಿಚಿತ್ರ ಒಂದೊಂದು ನಾಟ್ಯವನ್ನು ಮಾಡಿಸಿ ಅವರಿಗೆ ಈ ವರ್ಷ ವಿಜೃಂಭಣೆಯಿಂದ ಮಾಡಿದ್ವಿ ಅಂತೇಳಿ ತಮ್ಮಲ್ಲಿ ವಿನಂತಿ. ಶೋಭಾ ಅಂತ, ನಾವು 2015 ಯಲ್ಲಮ್ಮ ದೇವಿ ಜಾತ್ರೆನ ಆಚರಿಸಿದ್ವಿ. ಕೆಲವು ಕಾರಣಾಂತರ ಅಂದರೆ ಕೋವಿಡ್ನಿಂದಾಗಿ ಜಾತ್ರೆನ ಆಚರಿಸೋದಕ್ಕೆ ನಮಗಾಗಲಿಲ್ಲ. ಹಾಗೆ ಈ ವರ್ಷ ಎಲ್ಲ ಭಕ್ತರು ಸೇರಿ ವಿಜೃಂಭಣೆಯಿಂದ ಅಮ್ಮನ ಜಾತ್ರೆನ ಆಚರಿಸಿದ್ದೀವಿ. ಹಾಗೂ ಕೆಲವು ನಾಟಕ ಮತ್ತು ಚೌಡಿಕೆ ಪದಗಳನ್ನು ಏರ್ಪಡಿಸಲಾಗಿತ್ತು. ಹೀಗೆ ಎಲ್ಲ ಭಕ್ತರು ಒಳ್ಳೆ ರೀತಿಯಾಗಿ ಆಚರಿಸಿದ್ದಾರೆ. ಎಲ್ಲರ ಅಮ್ಮನ ಆಶೀರ್ವಾದ ಎಲ್ಲ ಭಕ್ತರ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವೀಗ 4 ವರ್ಷ ಆಯ್ತು ರೀ ಮಾಡ್ತಾ ಇದ್ದೀವಿ ಅಮ್ಮನ ಜಾತ್ರೆನ. ಪ್ರತಿ ಸರ್ತಿ 3 ವರ್ಷಕ್ಕೊಮ್ಮೆ ತಪ್ಪದೆ ಆಚರಿಸ್ತಾ ಇದ್ವಿ. ಅದೇ ಕೋವಿಡ್ ಸಂದಾಗಿ ಒಟ್ಟು ಆಚರಿಸೋಕ್ಕೆ ಆಗಿದ್ದಿರಲಿಲ್ಲ ರೀ. ಈ ವರ್ಷ ಮಾತ್ರ ಆಚರಿಸಿದ್ವಿ. ಇನ್ನು ಪ್ರತಿ 3 ವರ್ಷಕ್ಕೊಮ್ಮೆ ತಪ್ಪದೆ ಅಮ್ಮನ ಜಾತ್ರೆ ಅತಿ ವಿಜೃಂಭಣೆ ಆಚರಣೆ ಮಾಡಿ. ಹಾಂ, ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸಿದ್ವಿ. ಅಮ್ಮನಿಂದ ಎಲ್ರಿಗೂ ಒಳ್ಳೇದಾಗಿದೆ. ಹೀಗೆ ಅವಳು ಆಶೀರ್ವಾದ ಎಲ್ರಿಗೂ ಇರಲಿ. ಯಾವ ನಮ್ಮದು ತಳವಾರ ಹೋಗಿ ತಳವಾರ.
ಶ್ರೋತೃ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.